ಆಕ್ಚುಲಿ ಇಲ್ಲಿಗೆ ಸಿಮೆಂಟ್ ದಾರಿನೇ ಇದೆ, ಕಾಂಕ್ರೀಟ್ ದಾರಿನೇ ಇದೆ ಇಲ್ಲಿ. ಹಂಗೆ ಹತ್ಕೊಂಡು ಹೋಗಬೇಕು. ಅಲ್ಲಿ ನೋಡಿ, ಆಲ್ರೆಡಿ ಒಂದು ಆ್ಯಕ್ಟಿವಾನೇ ಮೇಲೋಗಿದೆ. ಸೊ ಆ್ಯಕ್ಟಿವಾನೇ ಮೇಲೋಗಿರ್ಬೇಕಾದ್ರೆ ನಮ್ಮ ಎಕ್ಸ್ಪಲ್ಸ್ ಹೋಗಲ್ವಾ? ಹೌದು. ಇಲ್ಲ ಇಲ್ಲ, ನಾನು ಇಷ್ಟು ಸುಂದರವಾಗಿರೋ ಸನ್ಸೆಟ್ ವ್ಯೂ ನೋಡೇ ಇರಲಿಲ್ಲ. ನಮಸ್ಕಾರ ದೋಸ್ತರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವಾಗ ನಾವು ಹೋಗ್ತಿರೋದು ಬರಡಿ ಬೆಟ್ಟ ಅಂತ, ಬೆಂಗಳೂರು ಸಮೀಪದಲ್ಲೇ ಇರೋ ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟು, ಸನ್ರೈಸ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಸಪೋಸ್ ನಿಮ್ಗೆ ಸನ್ರೈಸ್ ನೋಡಬೇಕಂದ್ರೆ ಸನ್ರೈಸ್ ನೋಡ್ಬೋದು, ಸನ್ಸೆಟ್ ನೋಡಬೇಕಂದ್ರೆ ಸನ್ಸೆಟ್ ನೋಡ್ಬೋದು. ಬಟ್ ತುಂಬ ಜನ ರಿವ್ಯೂ ಕೊಟ್ಟಿರೋ ಪ್ರಕಾರ ಅದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಅಂತ. ಸೊ ನಾನು ಇರೋದು ನ್ಯೂ ಬೈಪನಹಳ್ಳಿ ಹತ್ರದಿಂದ. ಸೊ ಅಲ್ಲಿಂದ ಬರಬೇಕಾದ್ರೆ ನಾನು ಕಲ್ಯಾಣ ನಗರ್ ಕಡೆಯಿಂದ ಬಂದು ಔಟರ್ ರಿಂಗ್ ರೋಡ್ ಜಾಯ್ನ್ ಆಗಿ ಔಟರ್ ರಿಂಗ್ ರೋಡ್ ಕಡೆಯಿಂದ ತುಮಕೂರು ರೋಡ್ ಕನೆಕ್ಟ್ ಆಗಿ ಇವಾಗ ಫ್ಲೈಓವರ್ ಮೇಲೆ, ಅಂದರೆ ಇದು ನೆಲಮಂಗಲ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 5 ಗಂಟೆ ಆಗ್ತಿದೆ. ನನಗೆ ಮ್ಯಾಪ್ಸಲ್ಲಿ 37 ನಿಮಿಷ ತೋರಿಸ್ತಾ ಇದೆ ರೀಚ್ ಆಗೋಕ್ಕೆ. ಹೋಪ್ಫುಲಿ ಮೀ ಮೋಡ ಎಲ್ಲ ಕವರ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಮಳೆಯಿಂದ ಬಿಡಬೇಕಾದ್ರೆ ಸ್ವಲ್ಪ ಸನ್ನಿ ಆಗಿತ್ತು. ನಾನು ಅಂದ್ಕೊಂಡೆ ಓಕೆ ಒಳ್ಳೆ ಸನ್ಸೆಟ್ ವ್ಯೂ ನೋಡ್ಬೋದು ಅಂತ. ಆದರೆ ಇವಾಗ ನೋಡಿ, ಮೋಡನ ನೋಡ್ತಾ ಇದ್ದರೆ ನಮಗೆ ಏನೋ ಮಳೆ ಬರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಎನಿವೇಸ್, ರೈನ್ಕೋಟ್ ಎಲ್ಲ ತೊಗೊಂಡಿದ್ದೀನಿ. ಒಳ್ಳೆ ಲಾಂಗ್ ರೈಡ್ ಆದರೂ ಆಗುತ್ತೆ ಸರ್, ನಮಗೆ ಸನ್ಸೆಟ್ ವ್ಯೂ ಸಿಕ್ಕಿಲ್ಲ ಅಂದರೂ. ಹೋಪ್ಫುಲಿ ಈ ಮೋಡ ಎಲ್ಲ ಸರಿದು ಒಂದು ಒಳ್ಳೆ ನೋಡಿ, ಈ ಕಡೆ ನೋಡಿದ್ರೆ ಆ್ಯಕ್ಚುಲಿ ನಿಮಗೆ ಮೋಡ ಕವರ್ ಆಗಿಲ್ಲ. ಆದರೆ ಈ ಕಡೆ ಎಲ್ಲಿ ಸೂರ್ಯ ಬೆಳಕು ಬರುತ್ತಲ್ಲ ಆ ಕಡೆ ಪೂರ್ತಿ ಮೋಡ ಕವಿದಿದೆ, ಕಪ್ಪು ಮೋಡ. ಈ ಕಡೆ ನೋಡಿ ಕ್ಲಿಯರ್ ಆಗಿದೆ ಅಲ್ವಾ? ಸೊ ಹೋಪ್ಫುಲಿ ನೋಡೋಣ ಪ್ಲೇಸ್ ಆದರೂ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಸಲ ಸನ್ಸೆಟ್ ನೋಡೋಕ್ಕಾಗಿಲ್ಲ ಅಂದರೂ ಮುಂದೆ ಒಂದು ಸಲ ಯಾವತ್ತಾದರೂ ಹೋಗಿ ಸನ್ಸೆಟ್ಟು ನೋಡ್ಕೊಂಡು ಬರೋಣ. ಆಲ್ ರೈಟ್, ಲೆಟ್ಸ್ ಗೋ. ನೆಲಮಂಗಲ ಟೋಲ್ ಕ್ರಾಸ್ ಮಾಡ್ತಾ ಇದ್ದೀವಿ. ಈ ಕಡೆ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ರೋಡ್ ಎಲ್ಲನೂ ಏನೋ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ, ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕೆದ್ರಿ ಇಟ್ಟಿದ್ದಾರೆ, ಎಲ್ಲ ಮಣ್ಣು ಮಣ್ಣಾಗಿದೆ, ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಬನ್ನಿ. ನೀವು ಸಪೋಸ್ ಏನಾದರೂ ಈ ಸನ್ಸೆಟ್ ಪಾಯಿಂಟಿಗೆ ವಿಸಿಟ್ ಕೊಡಬೇಕಂದ್ರೆ, ಸೊ ಹುಷಾರಾಗಿ ಬನ್ನಿ. ಇವಾಗ ಇನ್ನೂ 9.7 ಕಿಲೋಮೀಟರ್ಸ್ ಇದೆ ಈ ಟೋಲಿಂದ, ಟೋಲ್ ಎಕ್ಸಿಟ್ಟಿಂದ. 18 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಬೇಗ ರೀಚ್ ಆಗೋಕ್ಕಾಗುತ್ತೆ ಅಂತ. ಮೋಡಗಳನ್ನ ನೋಡ್ತಾ ಇದ್ರೆ ಸನ್ಸೆಟ್ಟು ಸಿಗಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅಟ್ಲೀಸ್ಟ್ ಜಾಗ ಹೇಗಿದೆ ಅಂತ ನೋಡ್ಕೊಂಡು ಬಂದಿದ್ದೇನೆ. ನೆಲಮಂಗಲ ಟೋಲ್ ಆಗಿ ದಾಟದ ಮೇಲೆ ಒಂದು ಸ್ವಲ್ಪ ದೂರದಲ್ಲೇ ರೈಟ್ ಬರುತ್ತೆ. ಆ ರೈಟ್ ತೊಗೊಂಡ್ರೆ ಒಂದು ಊರು ಒಳಗೆ ಬರ್ತೀವಿ. ಸೊ ಆ ಊರು ಒಳಗೆ ಇವಾಗ ಹೋಗ್ತಾ ಇದ್ದೀನಿ. ಇನ್ನೂ 6 ಕಿಲೋಮೀಟ್ರ್ ಇದೆ. ಅದೇ ಇರಬೇಕನ್ಸುತ್ತೆ ಬೆಟ್ಟ, ಅದು ತುಂಬ ದೊಡ್ಡದಾಗಿದೆ ಬೆಟ್ಟ, ಅಲ್ಲಿಗೆ ಗಾಡಿ ನಕ್ಸೋಕ್ಕಾಗುತ್ತೆ. ಎನಿವೇಸ್ ಬನ್ನಿ ನೋಡೋಣ. ಆಲ್ರೆಡಿ ಒಂದು ಸಲ ಪಾಠ ಕಲ್ತಿದ್ದೀನಿ ನಾನು ರಾಯಕೋಟೆ ಫೋರ್ಟ್ಗೆ ಹೋದಾಗ, ಲೈಕ್ ಮೇಲೆ ಹತ್ಸೋಕ್ಕಾಗಲ್ಲ, ಹತ್ಸ್ಬೇಕಾದ್ರೆ ಸ್ಕಿಡ್ಡಾಗಿ ತಲೆಗೆ ಬಿದ್ದೆ. ಆ್ಯಂಡ್ ತಲೆಗಿಳಿಬೇಕಾದಂತೂ ಜೀವ ಬಾಯಿಗೆ ಬಂದಿತ್ತು. ಈ ಥರ ಹಚ್ಚು ಹಸಿರು ಇರೋ ಕಡೆಯಲ್ಲಿ ಓಡಿಸ್ಕೊಂಡು ಹೋಗಬೇಕಾದ್ರೆ ಆ ಒಂದು ಫೀಲೇ ಬೇರೆ ಥರ ಅಲ್ವಾ? ಸೊ ಇಲ್ಲಿ ಒಳಗೆ ಹೋಗಬೇಕು. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಇಲ್ಲೇ ಬರಬೇಕಾದ್ರೆ ಸ್ವಲ್ಪ ಕಷ್ಟವಾಗೇ ಇರುತ್ತೆ,
ತುಂಬ ಸ್ಟೀಪ್ ಆಗಿದ್ರೆ ಹೋಗ್ಬಾರ್ದು ಇಲ್ಲಿ ಮೇಲೆ. ಓ, ಆಲ್ಮೋಸ್ಟ್ 1 ಕಿಲೋಮೀಟರ್ ಮೇಲೆ ಒಳಗೆ ಹೋಗುತ್ತೆ ಆಫ್ ರೋಡು. ಆಲ್ಮೋಸ್ಟ್ 1.2 ಕಿಲೋಮೀಟರ್ಸ್ ಒಳಗೆ ಈ ಥರನೇ ಹೋಗ್ತಾ ಇದೆ ಒಳಗೆ. ಇಲ್ಲಿಂದ ನಡ್ಕೊಂಡು ಹೋಗೋಣ. ಈ ದಾರಿ ಇನ್ನೂ ಜಸ್ಟ್ ಒಂದು 280 meters ಇದೆ. 280 meters ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ನಡ್ಕೊಂಡು ಹೋಗೋಣ. ನಾ ಗೂಗಲ್ ಮ್ಯಾಪ್ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮನ್ನ ಆ ಮಣ್ಣಿನ ದಾರಿ ಆಫ್ ರೋಡ್ ಇದೆ ಅಲ್ಲ ಆ ಕಡೆ ಕರ್ಕೊಂಡೋಗುತ್ತೆ. ಆ್ಯಕ್ಚುಲಿ ಇಲ್ಲಿಗೆ ಸಿಮೆಂಟ್ ದಾರಿನೇ ಇದೆ, ಕಾಂಕ್ರೀಟ್ ದಾರಿನೇ ಇದೆ. ಇಲ್ಲಿ ಇಲ್ಲಿ ನೋಡಿದ್ರೆ ನೋಡಿ, ಅಲ್ಲಿ ತಳಗ್ ಗಂಟ ಹೋಗುತ್ತೆ, ಇದು ಫುಲ್ಲು ಅಲ್ಲಿ ತನಕ ಹೋಗುತ್ತೆ ತಳಗೆ. ಸೊ ಇಲ್ಲಿಗೆ ಬರಬೇಕಾದ್ರೆ ಆಲ್ಮೋಸ್ಟ್ ಒಂದು ಫ್ಯೂ ಕಿಲೋಮೀಟರ್ಸ್ ಇರಬೇಕಾದ್ರೇ ಯಾರಾದರೂ ವಿಲೇಜಸ್ ಹತ್ರ ಕೇಳಿ ಬರಡಿ ಬೆಟ್ಟಕ್ಕೆ ಹೇಗೆ ಹೋಗ್ಬೇಕಂತ. ಯಾಕಂದರೆ ಆ ಸಿಮೆಂಟ್ ದಾರಿ ಮುಖಾಂತರ ಬಂದರೆ ನೀವು ಆರಾಮಾಗಿ ಫುಲ್ ಗುಡ್ಡದ ಮೇಲೇ ಹತ್ಬೋದು ಇಲ್ಲಿಂದ ಬಂದು, ಲೈಕ್ ವಿದೌಟ್ ಎನಿ ರಿಸ್ಕ್. ಆದರೆ ಲೈಕ್ ಗೂಗಲ್ ಮ್ಯಾಪ್ಸ್ ಏನಾದರೂ ಫಾಲೋ ಮಾಡ್ಕೊಂಡು ಬಂದರೆ ಆ ಮಣ್ಣಿನ ದಾರಿ ತೋರಿಸ್ತಲ್ಲ, ಆ ಮಣ್ಣಿನ ದಾರಿಯಲ್ಲಿ ಅದೇ ದಾರಿಗೆ ಬಿಟ್ಟು ಬರಬೇಕಾಗುತ್ತೆ. ಇಫ್ ಸಪೋಸ್ ನಿಮಗೆ ಓಡ್ಸೋಕ್ಕಾಗಲಿಲ್ಲ ಅಂದರೆ, ಬಿಕಾಸ್ ಬರಬೇಕಾದ್ರೆ ಈಸಿಯಾಗಿರುತ್ತೆ, ಆದರೆ ತಳಗೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಬರಡಿ ಬೆಟ್ಟ ರೀಚ್ ಆಗಾಯಿತು. ಸೊ ಹೇಗೆ ಮೇಲೆ ಹೋಗೋದು ನೋಡಿ, ಹಿಂಗೆ ಈ ಸಿಮೆಂಟ್ ರೋಡ್ ಇಲ್ಲಿ ತನಕ ಬರುತ್ತೆ, ಇದಾದಮೇಲೆ ಇರೋದು ಗುಡ್ಡ. ಸೊ ಹಾಗೆ ಹತ್ಕೊಂಡು ಹೋಗಬೇಕು. ಅಲ್ಲಿ ನೋಡಿ, ಆಲ್ರೆಡಿ ಒಂದು ಆ್ಯಕ್ಟಿವಾನೇ ಮೇಲೆ ಹೋಗಿದೆ. ಸೊ ಆ್ಯಕ್ಟಿವಾನೇ ಮೇಲೆ ಹೋಗಿರಬೇಕಾದ್ರೆ ನಮ್ಮ ಎಕ್ಸ್ಪಲ್ಸ್ ಹೋಗಲ್ವಾ? ಇವ್ರನ್ನ ನೋಡಿದ್ರೆ ಕನ್ನಡಿಗರ ಥರ ಕಾಣಿಸ್ತಿಲ್ವಲ್ಲ, ಯಾರೋ ಬಿಹಾರಿಗಳ ಥರ ಇದ್ದಾರೆ. ಓ, ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ ಇಲ್ಲಿ. ಇದೇ ಆ ಗುಡಿ. ಶ್ರೀ ಮರುಳು ರಾಮಲಿಂಗೇಶ್ವರ ಸ್ವಾಮಿ. ಮರುಳು ರಾಮಲಿಂಗೇಶ್ವರ ಸ್ವಾಮಿ. ಎಷ್ಟು ಗಂಟೆ ಓಪನ್ ಆಗುತ್ತೆ ಗೊತ್ತಿಲ್ಲ, ಗೂಗಲಲ್ಲಿ ಹಾಕಿರ್ತಾರೆ ನೋಡ್ಕೊಳ್ಳಿ. ಹಾಂ, ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಮೇ ಬಿ ಅರ್ಚಕರು, ಈ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ನೋಡಿ, ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಅರ್ಚಕರು ಬರ್ತಾರೆ ಅನಿಸುತ್ತೆ. ಓಕೆನಾ? ರೈಟಿ. ಮತ್ತು ವ್ಯೂ ನೋಡಿ, ಸನ್ಸೆಟ್ ಕಾಣಿಸ್ಲಿಲ್ಲ ಅಂದರೂ ಆಕಾಶದ ಅಂದರೆ ಇಲ್ಲಿಂದ ಒಂದು ಲ್ಯಾಂಡ್ಸ್ಕೇಪ್ ನೋಡಬೇಕಾದ್ರೆ ಹೇಗಿದೆ ನೋಡಿ, ಫುಲ್ಲು ಮಸ್ತಾಗಿ. ಆವಾಗೇ ಬಂದ್ರಲ್ಲ ಇಬ್ಬರು, ಲೋಕಲ್ ಲೈಟ್ಸ್ ಇರಬೇಕು. ಕ್ರೇಜಿಯಾಗಿದೆ ಇಲ್ಲಿ, ಎಲ್ಲ ಆಫ್ ರೋಡ್ ಮಾಡೋರೆಲ್ಲರೂ ಇಲ್ಲಿ ಬರಲೇಬೇಕು, ಇಲ್ಲದೇ ಇದ್ದರೆ ಇಲ್ಲಿ ಡೆಫಿನೆಟ್ಲಿ ಮಿಸ್ ಈ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೋತೀರಾ. ಏನು ಸಕ್ಕದಾಗಿದೆ ಗೊತ್ತಾ ಇಲ್ಲಿ ಓಡಿಸ್ಬೇಕಾದ್ರೆ. ಸೊ ಸ್ಕಿಡ್ ಆಗೋ ಚಾನ್ಸಸ್ ಇಲ್ಲ, ಯಾಕಂದರೆ ಕಲ್ಲಲ್ವಾ, ಮರಳಿದ್ರೇ ಸ್ಕಿಡ್ ಆಗೋದು. ಓ ಕ್ರೇಜಿ, ಫುಲ್ ಇಲ್ಲಿ ಫುಲ್ ನಾವು ಗಾಡಿಯಲ್ಲೇ ಓಡಾಡ್ಬೋದು. ಈ ಥರ ಬೆಟ್ಟ ಎಲ್ಲಾದರೂ ಸಿಗುತ್ತಾ? ಸಿಗೋಲ್ಲ. ಕ್ರೇಜಿ ಆಗಿದೆ. ಗುಡಿ ಸುತ್ತ ನಾವು ಸುತ್ತಬಿಡ್ಬೋದಂತ ಅನಿಸುತ್ತೆ ಇಲ್ಲಿ.
ಒಂದು ಪ್ರದರ್ಶನೆ ಹಾಕ್ಬಿಡ್ಬೋದು ಇಲ್ಲಿ ಬಂದು ಗುಡಿ ಸುತ್ತಲು. ಬಟ್ ಕೇರ್ಫುಲ್ ಆಗಿರಿ, ಇಲ್ಲಿ ಸ್ಕಿಡ್ ಅಂತೂ ಆಗಲ್ಲ. ಕ್ರೇಜಿ ಎಕ್ಸ್ಪೀರಿಯನ್ಸು ಬೈಕಲ್ಲಿ ಬಂದು ಪೂರ್ತಿ ಗುಡ್ಡದ ಮೇಲೆ ಹತ್ತಿ ಗುಡ್ಡ ಪೂರ್ತಿ ಸುತ್ತಿ ಅಲ್ವಾ. ಕಾರಲ್ಲಿ ಬರ್ಬೋದು, ಬೈಕಲ್ಲಿ ಬರ್ಬೋದು, ಸೊ ಏನು ತೊಂದರೆ ಇಲ್ಲ. TT-ಯಲ್ಲಿ ಕೂಡ ಬರ್ಬೋದು, ದಾರಿ ದೊಡ್ಡದಾಗಿನೇ ಇದೆ. ಫ್ಯಾಮಿಲಿ ಫ್ರೆಂಡ್ಸು ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲಾಂಗ್ ರೈಡ್ ಬರ್ತೀರಾ ಅಂದರೂ ಬರ್ಬೋದು. ಸೊ ಇಟ್ಸ್ ಅ ಪರ್ಫೆಕ್ಟ್ ಪ್ಲೇಸ್. ಸೊ ಇಲ್ಲಿ ಬರಬೇಕಾದ್ರೆ ಈ ಮರನೇ ನಿಮಗೆ ಇಲ್ಲಿದೆ ನೋಡಿ, ಈ ಮರ, ಈ ಮರನೇ ನಿಮಗೆ ಲ್ಯಾಂಡ್ಮಾರ್ಕು. ಇಲ್ಲಿಂದನೇ ನಾವು ಹತ್ತಿದ್ದು. ಮಳೆ ಅನ್ನಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಈಗ. ಮಳೆ ಹನಿಗಳು ಬೀಳ್ತಿವೆ. ದಾರಿ ಹೆಂಗಣ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ? ನನಗೆ ದಾರಿನೇ ಗೊತ್ತಾಗಿಲ್ಲ ನಾನು ತಳಕ್ ಬರ್ಬೇಕಂದ್ರೆ. ಹೌದು, ಅದು ಇಬ್ರು ಇನ್ನೊಬ್ರು ವಿಸಿಟರ್ಸ್ ಬಂದಿದ್ದಾರೆ. ಕಾರ್ 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 ಇಲ್ಲ, ನಂದಲ್ಲ, ಅದು ಬೇರೆಯವರು. ಇಲ್ಲ 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 ಇಲ್ಲ, ಡ್ರಿಂಕ್ಸ್ ಏನು ಮಾಡ್ತಾ ಇರಲಿಲ್ಲ. ಇಲ್ಲ, ಅವರು ಡ್ರಿಂಕ್ಸ್ ಏನು ಮಾಡ್ತಾ ಇರಲಿಲ್ಲ. ನಾನು ಮೂರು ರೌಂಡ್ ನೋಡಿದೆ, ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಯಾವ ಕಡೆ. ಆಮೇಲೆ ಅವ್ರ ಹತ್ರನೇ ಕೇಳಿದೆ, ಅವರು ಆ ಕಡೆ ಮರ ಇದೆ ನೋಡಿ ಆ ಕಡೆ ಹೋಗಿ ಅಂತೇಳಿ ಹೇಳಿದ್ರು. ಹಾಂ, ಮಂಜು ಅಂತ ಹೇಳ್ಬಿಟ್ಟು. ಹಾಂ ಸರಿ ಸರ್, ನಮ್ಮ ಬೆಟ್ಟ ಇಂಪ್ರೂವ್ಮೆಂಟ್ ಮಾಡಿ. ಹಾಂ ಖಂಡಿತ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾ ಸರ್, ಅದು ಒಂದೇ ಎಷ್ಟು ಜನಕ್ಕೆ ಅಂತ ಹೇಳಕ್ಕೆ. ಇಲ್ಲ, ಅದ್ರ ಬಗ್ಗೆ ನಾನು ಮೆನ್ಷನ್ ಮಾಡ್ತೀನಿ ಚಾನಲಲ್ಲಿ.
ಹೌದು ಖಂಡಿತ. ಸೊ ಗೈಸ್, ಆಲ್ಮೋಸ್ಟ್ ಮನೆ ರೀಚ್ ಆಗಾಯಿತು. ಇನ್ನೊಂದು 3 kilometers ಇದೆ. ಫುಲ್ ಟ್ರಾಫಿಕ್ಕು, ಓಡಿಸೋಷ್ಟಕ್ಕೆ ನನ್ನ ಕೈಯೆಲ್ಲ ನೋವು ಬಂದುಬಿಡ್ತು. ಒಳ್ಳೆ ವಿಷಯ ಏನಂದರೆ ಮಳೆ ನಿಂತೋಯ್ತು, ಅಂದರೆ ಸ್ಟಾರ್ಟಿಂಗಲ್ಲಿ ಡ್ರಿಜಲ್ ಆಗ್ತಾಯಿತ್ತು, ಅದಾದಮೇಲೆ ನಿಂತೋಯ್ತು. ಸೊ ಅದು ಒಂದು ಒಳ್ಳೆ ವಿಷಯ. ಬಟ್ ದ ಸನ್ಸೆಟ್ ಪಾಯಿಂಟ್, ನಾನು ಇಷ್ಟು ಸುಂದರವಾಗಿರೋ ಸನ್ಸೆಟ್ ವ್ಯೂ ನೋಡೇ ಇರಲಿಲ್ಲ. ಅಂದರೆ ಅಷ್ಟು ಲಾಸ್ಟಲ್ಲಿ ಮೋಡ ಕವಿದ್ಬಿಡ್ತು, ಬಟ್ ಆ ಒಂದು ಫ್ಯೂ ಮೂಮೆಂಟ್ಸ್ ಏನು ಸನ್ಸೆಟ್ ಕಾಣಿಸ್ತು, ಮೈ ಗಾಡ್, ನಿಜವಾಗ್ಲೂ ಲೈಕ್ ಎಲ್ಲರೂ ಅಂದರೆ ಬೆಂಗಳೂರಲ್ಲಿ ಯಾರ್ಯಾರು ಸನ್ಸೆಟ್ ನೋಡಬೇಕು, ಸನ್ಸೆಟ್ ಒಳ್ಳೆಯ ವ್ಯೂ ನೋಡಬೇಕು, ಅವರು ಡೆಫಿನೆಟ್ಲಿ ಈ ಒಂದು ಪ್ಲೇಸ್ನ ಹೋಗಿ ವಿಸಿಟ್ ಮಾಡಬೇಕು, ಬರಡಿ ಬೆಟ್ಟ ಅಂತ. ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ದಾರಿ ಸರಿಯಾಗಿ ಅಂದರೆ ಆಫ್ ರೋಡ್ ದಾರಿ ಕಾಣಿಸುತ್ತೆ ನಿಮಗೆ, ಬಟ್ ನೀವು ಅಲ್ಲಿ ಊರವ್ರ ಹತ್ರ ಕೇಳಬೇಕು. ಹತ್ರ ಹೋಗ್ತಿರಬೇಕಾದ್ರೆ ನಿಮಗೆ ಆ ಬರಡಿ ಬೆಟ್ಟ ಊರವ್ರ ಹತ್ರ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಅಂದರೆ ಈ ಸಿಮೆಂಟ್ ರೋಡು, ಓಕೆನಾ? ಸೊ ಅದು ಒಂದು ವಿಷಯ ಗಮನದಲ್ಲಿ ಇರಲಿ. ಮತ್ತು ನೀವೇನಾದರೂ 2-wheeler ಮೇಲ್ ತನಕ ತೊಗೊಂಡು ಹೋಗ್ತಿದ್ರೆ ಸೊ ಹುಷಾರಾಗಿ ಹೋಗಿ, ಬಂಡೆ ಮೇಲೆ ಏನು ಜಾರಲ್ಲ, ಆದರೂ ಅಲ್ಲಲ್ಲಿ ಸ್ವಲ್ಪ ಮರಳು ಥರ ಇದ್ದರೆ ಸ್ವಲ್ಪ ಹುಷಾರಾಗಿ ಓಡಿಸಿ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಪೂರ್ತಿ ಏನು 4-wheeler ಸ್ಪ್ಲೆಂಡರ್ ಗಾಡಿಗಳು ಅದನ್ನೆಲ್ಲ ಮೇಲೆ ತನಕ ಆರಾಮಾಗಿ ತೊಗೊಂಡು ಬರ್ತಾಯಿದ್ರು ವಿಲೇಜಸ್ಸು. ಮತ್ತು ನಾನು ಒಂದೇ ಒಂದು 4-wheeler ಮಾತ್ರ ನೋಡಿದೆ. ಪೂರ್ತಿ ನಾನು ಎಲ್ಲಿ ಗಾಡಿ 2-wheeler ತೊಗೊಂಡೋದ್ನಲ್ಲ ಅಲ್ಲಿ ತನಕ 4-wheeler ತೊಗೊಂಡು ಬಂದಿದ್ದ ಒಬ್ಬ. ಸೊ ಒಳ್ಳೆಯ ಪ್ಲೇಸು, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋಗಿ ಕೂತು ಸನ್ಸೆಟ್ ಆಗೋದನ್ನು ಸವಿಬೋದು ನೀವು ನಿಮ್ಮ ಕಣ್ಣಾರೆ. ಸೊ ಒಳ್ಳೆ ಏನೋ ಪ್ಲೇಸು, ಟ್ರೈ ಮಾಡಿ ನಿಮಗೆ ಟೈಮ್ ಸಿಕ್ಕಾಗ ವೀಕೆಂಡ್ಸಲ್ಲಿ, ಓಕೆನಾ? ವರ್ತ್ ಇಟ್, ಓಕೆನಾ? ಮೇಕ್ ಶೋರ್ ನೀವು ಲೈಕ್ ಕ್ಲೈಮೇಟ್ ಎಲ್ಲ ನೋಡ್ಕೊಂಡು ಹೋಗಿ, ವೆದರ್ನ ಎಲ್ಲ. ಯಾಕಂದರೆ ಕೆಲವು ಸಲ ಇವಾಗ ನೋಡಿ ನನಗೇ ಸ್ವಲ್ಪ ಮೋಡ ಇತ್ತು, ಕ್ಲಿಯರ್ ಸ್ಕೈ ಅಂದರೆ ಮಳೆ ಬರದೇ ಇರೋ ಒಂದು ವಾತಾವರಣ ಇರಬೇಕಾದ್ರೆ ಹೋಗಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಈ ಪ್ಲೇಸ್ ಬಗ್ಗೆ ಗೊತ್ತಾಗಲಿ. ಆ್ಯಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಖುಷಿ ಖುಷಿಯಾಗಿ ಎಲ್ಲರೂ ಆರಾಮಾಗಿ ಇರಿ, ಸೇಫಾಗಿ, ಓಕೆನಾ? ಟೇಕ್ ಕೇರ್, ಮತ್ತೆ ಬಾಯ್ ಬಾಯ್.